ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಂಕ್ರಾಂತಿಯ ಸಿಹಿಯನ್ನು ಮುಖ್ಯಮಂತ್ರಿಗಳಿಗೂ ಕೊಡ್ತಾರಾ, ಅಥವಾ ಮುಖ್ಯಮಂತ್ರಿಗಳು ಇನ್ಯಾರಿಗಾದರೂ ಕೊಡ್ತಾರಾ? ನಾನು ಎರಡು ಪ್ರಶ್ನೆ ಕೇಳ್ತೇನೆ, ಮುಖ್ಯಮಂತ್ರಿಗಳಿಗೂ ಸಿಹಿ ಕೊಡ್ತಾರಾ ಅಥವಾ ಮುಖ್ಯಮಂತ್ರಿಗಳು ಬೇರೆಯವ್ರು ಕೊಡ್ತಾರಾ ಅಂತ. ಯಾಕಂದ್ರೆ ಈಗ ಸದ್ಯದ ಮಟ್ಟಿಗೆ ಮುಖ್ಯಮಂತ್ರಿಗಳಿಗೆ ಸಿಹಿ ಬೇಕು ಅಂತ ನನಗನ್ಸೋದಪ್ಪ, ಸ್ವಲ್ಪ ಕಹಿ ಜಾಸ್ತಿ ಆಗದೆ. ಸಚಿವ ಸ್ಥಾನಕ್ಕೆ ಈಶ್ವರಪ್ಪನವರು ರಮೇಶ್ ಜಾರಕಿಹೊಳಿ ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ರು, ಸದನಕ್ಕೂ ಬರಲಿಲ್ಲ, ಅಸಮಾಧಾನವನ್ನು ಹೊರಹಾಕಿದ್ದರು ನಾಯಕರು. ಆದರೆ ಸಚಿವಾಕಾಂಕ್ಷಿಗಳ ಮನವನ್ನು ಬೊಮ್ಮಾಯಿ ಅವರು ಒಲಿಸಿದ್ದಾರೆ. ಹೈಕಮಾಂಡ್ನ ಅಣತಿಯಂತೆ ಸಚಿವ ಸ್ಥಾನದ ಸುಳಿವನ್ನು ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದಾರೆ. ಸಿಎಂ ಮಾತಿನ ಹಿನ್ನೆಲೆ ಸದನಕ್ಕೆ ಉಭಯ ನಾಯಕರು ಹಾಜರಾದರು. ಆಯ್ತು ಬಿಡಿ, ನಮ್ಮನ್ನು ಮಿನಿಸ್ಟರ್ ಮಾಡ್ತೀರ ಅಂತ. ಆದರೆ ಇನ್ನು ಇರೋದು ಎರಡು ತಿಂಗಳು, ಏನು ಮಾಡ್ಕೊಂತಾರೆ ಇವರು ಮಿನಿಸ್ಟರ್ ಆಗಿ ಅಂತ ಏನೇನು ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ, 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ, ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಮಾಡ್ಕೊಂತಾರೆ ಅನ್ನೋದು ಗೊತ್ತು, ಬಟ್ ನಿಜವಾಗ್ಲೂ ಅಭಿವೃದ್ಧಿ ಏನು ಮಾಡ್ಕೊಳ್ತಾರೆ ಅಂತ. ನಾನು ಅವ್ರು ಏನು ಮಾಡ್ಕೊಳ್ತಾರೆ ಅಂತ ಕೇಳ್ತಾ ಇಲ್ಲ, ಅವ್ರ ಜನಕ್ಕೆ ಏನು ಮಾಡ್ತಾರೆ ಅಂತ ಕೇಳ್ತಿರೋದು ನಾನು. ಆಯಿತಾ? ಸೊ ದೆಹಲಿ ಪ್ರವಾಸ, ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಗೊತ್ತಪ್ಪ, ಅವರೊಟ್ಟಿಗೆ ಇನ್ನೂ ಅನೇಕ ಹಿರಿಯ ಸಚಿವರೆಲ್ಲರೂ ಕೂಡ ಇರ್ತಾರೆ. ನಾಟ್ ಓನ್ಲಿ ದ್ಯಾಟ್, ಎಲೆಕ್ಷನ್ ಇದೆ, ಅದಕ್ಕೆ ಬೇರೆ ಬೇರೆ ಹಂತದಲ್ಲಿ ಚರ್ಚೆಗಳಾಗ್ತಾ ಇದೆ, ಕರ್ನಾಟಕದ ಎಲೆಕ್ಷನ್ನು, ಅವೆಲ್ಲದರ ಬಗ್ಗೆ ಚರ್ಚೆ ನಡೆಸಬಹುದು. ಲೆಟ್ಸ್ ವೇಟ್ ಅಂಡ್ ವಾಚ್. ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ, 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ, ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ.